ನಮ್ ಹಾಸ್ಟೆಲ್ ವಾರ್ಡನ್ ಇದ್ದಾರಲ್ಲ, ಅವ್ರಿಗೊಂದ್ ಸಹಾಯ ಮಾಡ್ಬೇಕು. ಸಹಾಯನ? ಹ್ಮ್, ಅವ್ರ ಕಸಿನ್ ಮನೆಗೆ ಹೋಗ್ಬೇಕು. ವಾರ್ಡನ್ ಕಸಿನ್ ಮನೆಗೆ ನೀನ್ ಯಾಕೆ ಹೋಗ್ಬೇಕು? ಅವ್ರು ನಿನಗೆ ಗೊತ್ತಾ? ಓ, ಅವ್ರು ನನಗೆ ಚೆನ್ನಾಗ್ ಗೊತ್ತು. ಇದಕ್ಕಿಂತ ಮುಂಚೆ ನಾನು ಅವ್ರ ಮನೆಗೆ ಹೋಗಿದ್ದೀನಿ. ನೀನು ನನ್ ಜೊತೆ ಬರ್ಬೇಕು. ನಾನ್ ಯಾಕೆ ಬರ್ಬೇಕು? ಯಾಕೆ ಅಂದ್ರೆ ಇದು ನಮ್ ವಿಷಯ. ವಾರ್ಡನ್ ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಹೋ, ಹಾಗೆ. ಆ ಹುಡುಗಿ ಸೋದರ ಮಾವನ್ನ ನೋಡ್ಕೊಂಡು ಬಂದೆ. ಮುಂದಿನ ತಿಂಗಳೇನೆ ಒಳ್ಳೆ ಮುಹೂರ್ತ ಇದೆ ಅಂತೆ. ಅದು ಬಿಟ್ರೆ ಇನ್ನೆರಡು ತಿಂಗಳದ ಮೇಲೇನೆ ಮುಹೂರ್ತ ಇರೋದು ಅಂತ ಹೇಳಿದ್ರು. ಹಾಗಾದ್ರೆ ಮುಂದಿನ ತಿಂಗಳ ಇಟ್ಕೊಂಡ್ಬಿಡೋಣ. ಎಷ್ಟು ಬೇಗ ಆಗತ್ತೋ ಅಷ್ಟು ಒಳ್ಳೇದು. ನನ್ನ ಮಗನ್ಗೆ ಹೋಗ್ತಾ ಹೋಗ್ತಾ ವಯಸ್ಸು ಚಿಕ್ಕದಾಗಲ್ಲ. 41 ಈ ಜುಲೈ ಬಂದ್ರೆ. ನನ್ನ ಒಬ್ಬನೇ ಮಗ ಅರ್ಧ ಜೀವನನ ಒಂದು ಗಂಡು ಮಗು ಹೆರೋಕಾಗದೆ ಇರೋಳ ಜೊತೆ ಹಾಳು ಮಾಡ್ಕೊಂಡಿದ್ದಾನೆ. ನೀನ್ ದಾರಿ ತೋರಿಸಿದಕ್ಕಾಯ್ತಣ್ಣ. ಬಾಯಿ ಮುಚ್ಚು. ಇದು ಅಳುವಂತ ವಿಷಯ ಏನಲ್ಲ. ಇದರಿಂದ ನಮ್ಮ ಮನೆತನದ ಮರ್ಯಾದೆ ಹಾಳಾಗುತ್ತೆ. ನಿನಗೂ ನಿನ್ನದೇ ಆದ ಒಂದು ಅವಕಾಶ ಆಯ್ತು. ನೀನು ಒಂದು ಗಂಡು ಮಗುನ ಹೆತ್ತೆ. ಆದ್ರೆ ಏನಾಯ್ತು? ನೀನ್ ಹೆತ್ತದ್ದು ಆಯುಷ್ಯವಿಲ್ಲದ ಮಗು. ಕೊನೆಗೂ ಅವನ ಜಾತಕದಲ್ಲಿ ಬರೆದ ಹಾಗೆ ಆಯ್ತು. ಅವನಿಗಿದ್ದದ್ದು ಬರೀ 6 ಆಯುಷು. ಇದಾದ ಮೇಲೆ ಪುರೋಹಿತರು ನಿನ್ನ ಬಗ್ಗೆ ಏನ್ ಹೇಳಿದ್ರು? ಇನ್ನು ಮೇಲೆ ನನಗೆ ಮಕ್ಕಳಾಗಲ್ಲ. ಅವ್ರಷ್ಟು ಹೇಳಿದ ಮೇಲೆ ನಾವು ಇಲ್ಲಿವರೆಗೂ ನಿನಗೊಂದು ಅವಕಾಶ ಕೊಟ್ವಿ. ಆದ್ರೆ ಏನ್ ಪ್ರಯೋಜನ? ಈ ವಂಶಕ್ಕೊಂದು 6 ಹೆತ್ತು ಕೊಡಕ್ಕಾಗ್ಲಿಲ್ಲ ನಿನ್ ಕೈಲಿ. ನಮ್ಮ ಮನೆತನದಲ್ಲಿ ಮೊದಲನೇ ಮಗು ಯಾವತ್ತೂ ಗಂಡು ಮಗುನೇ ಆಗಬೇಕು. ಅದು ಮೊದಲನೇ ಹೆಂಡತಿಯಿಂದ ಆಗದೆ ಹೋದ್ರೆ ನಮ್ಮ ಗಂಡಸರು ಬೇರೆ ಮದುವೆ ಮಾಡ್ಕೋಬಹುದು. ಇದು ಮುಂಚೆಯಿಂದಲೇ ನಡೆದು ಬಂದಿರೋ ಪದ್ಧತಿ. ಅಗತ್ಯ ಇದ್ರೆ ಇದು ಮತ್ತೆ ನಡೆಯುತ್ತೆ. ನಿನ್ನ ಗಂಡನ ವಿಷಯದಲ್ಲೂ ಹಾಗೆ. ಅವನಿಗೆ ಗಂಡು ಮಗು ಆಗಬೇಕು. ಅದು ನಿನ್ನಿಂದ ಆಗದೆ ಇದ್ರು ಇನ್ನೊಂದು ಹೆಂಡತಿಯಿಂದ. ನಾವು ನಿಮ್ಮ ಮನೆಯವ್ರ ಹತ್ರ ಮಾತಾಡಿದೀವಿ. ಅವ್ರಿಗೆ ನಮ್ಮ ಮನೆತನದ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೂಕ್ಷ್ಮನ ಅರ್ಥ ಮಾಡ್ಕೊಂಡಿದ್ದಾರೆ. ನೀನೇನು ಯೋಚನೆ ಮಾಡ್ಬೇಡ. ನಿನ್ ಜೀವನಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಹಣ ನಿಂಗೆ ಸಿಗುತ್ತೆ. ಈ ಮನೆಯಲ್ಲಿ ಯಾರೇ ಮಾತಾಡಿದ್ರು ಪೂರ್ತಿ ಮನೆಯವ್ರ ಪರವಾಗಿ ಮಾತಾಡಿರ್ತಾರೆ. ಈಗ ನಾನು ಮಾತಾಡಿದ್ದೀನಿ, ಅರ್ಥವಾಯ್ತಾ? ಅಯ್ಯಯ್ಯ, ಏನಿ ಚಿತ್ರ ಮನೆಯಪ್ಪ? ಆ ವಯ್ಯಂಗೆ ಇನ್ನೊಂದು ಮದುವೆ ಮಾಡಾರಂತೆ. ಪಾಪ ಶಾಂತಿ ಅಮ್ಮ. ಏನ್ ಮಾಡಕ್ಕಾಗತ್ತೆ? ಈ ಮನೆ ಹಣೆ ಬರಾನೆ ಅಷ್ಟು ಅಲ್ಲ, ವಂಶಕ್ಕೊಬ್ಬ ವಾರಸ್ತಾರ ಬೇಕು. ತಪ್ಪ ತಪ್ಪೇನಿಲ್ಲ, ಆದ್ರೆ ಆ ಯಮ್ಮನ ಗತಿ ಏನು? ಹೌದು, ಆ ಮಗ ಹೆಂಗ್ ಸತ್ತೋಯ್ತು? ಒಂದ್ ರಾತ್ರಿ ಇದ್ದಕ್ಕಿದ್ದಂಗೆ ಮಗು ಹುಷಾರ್ ತಪ್ಪಿತು. ಡಾಕ್ಟರ್ನ ಕರ್ಕೊಂಡ್ಬರೋ ಅಷ್ಟರಲ್ಲಿ ಎಲ್ಲ ಮುಗ್ದೋಗಿತ್ತು. ನಮ್ ಯಜಮಾನ್ರು ಹೇಳ್ತಾರೆ ಈ ಮನೆಗೇನೋ ಪೂಜೆ ಮಾಡಿಸಿದಾರಂತೆ, ಅದರಿಂದಾನೆ ಹೀಗೆಲ್ಲ ಆಯ್ತು ಅಂತ. ನಿಂಗೊಂದ್ ಗೊತ್ತಾ, ಇಂಥ ಪೂಜೆ ಎಲ್ಲ ಮಾಡ್ತಾರಲ್ಲ ಅದೊಂದೊಂದ್ಸಲ ಉಲ್ಟ ಹೊಡೆದ್ ಬಿಡ್ತಂತೆ. ಆದಷ್ಟು ಬೇಗ ಇದು ಒಂಟೋಗ್ಬಿಟ್ರೆ ಸಾಕಾಗದೆ. ನಾ ಬಂದಿದ್ದೆ ನಿನಗೋಸ್ಕರ ಕಣೆ, ಆದ್ರೆ ನೀನೇ ಇದನ್ನ ಅರ್ಥ ಮಾಡ್ಕೊತಾ ಇಲ್ವಲ್ಲ. ಏ, ಮತ್ತೆ ಶುರು ಮಾಡ್ದ ಮಾವ ನೀನು. ಅವ್ರು ಕೇಳಿಸ್ಕೊಂಡ್ರೆ ಸಾಯಿಸ್ಬಿಡ್ತಾರೆ ಅಷ್ಟೇ. ಸಾಯಿಸ್ಬಿಡ್ತಾನ ಅವನು? ನನ್ನ ನಿಮ್ ಯಜಮಾನ ಇದನ್ನಲ್ಲ ಆಲೂಗಡ್ಡೆ ತಲೆ, ಅವ್ನು ಏನಿದ್ರು ದೊಡ್ಡ ಯಜಮಾನ ಮುಂದೆ ಕೈ ಕಟ್ಕೊಂಡು ಹೌದು ಅಣ್ಣ ಹೂ ಅಣ್ಣ ಅನ್ನೋದು ಬಿಟ್ರೆ ಬೇರೆ ಏನ್ ಬರ್ತದ ಅವನ್ಗೆ? ಕೇಳಿಸ್ಕೊಂಡೆ, ನೀನ್ ಹೇಳಿದ್ದನ್ನ ಕೇಳಿಸ್ಕೊಂಡೆ. ಒಂದು ವಿಷಯ ತಿಳ್ಕೋ. ಏಯ್ ಬರ ಇಲ್ಲಿ. ಇವಳು ಈ ಹುಡುಗಿ ನನ್ನ ಹೆಂಡತಿ, ಒಪ್ಕೋತೀಯ ತಾನೆ? ನೀನು ನಮ್ಮ ಮದುವೆ ಬಂದಿದ್ದೆ ತಾನೆ? ಏನಂತ ಆಶೀರ್ವಾದ ಮಾಡಿದೆ ಜ್ಞಾಪಕ ಇದೆಯಾ? ನನಗ್ ಜ್ಞಾಪಕ ಇದೆ.
ಹತ್ತು ಮಕ್ಕಳನ್ನ ಹೆತ್ತು ನೂರು ವರ್ಷ ಸುಖವಾಗಿ ಬಾಳಿ ಅಂತ ತಾನೆ? ಬೇಡ, ಸ್ವಲ್ಪ ಹಿಂದಕ್ಕೆ ಹೋಗೋಣ. ಲವ್, ಇವಳು ನಮ್ಮಿಬ್ರಿಗೂ ಮಾವನ ಮಗಳು ತಾನೆ. ನಮ್ಮಿಬ್ರು ಮದುವೆ ವಿಷಯ ಬಂದಾಗ ನೀನೇನು ಹೇಳಿದೆ? ಅಣ್ಣ, ನೀನು ಮೊದಲು ಮದುವೆ ಆಗು, ಆಮೇಲೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿದೆ ತಾನೆ? ಹೇಳಿದ್ದೆ, ಆದ್ರೆ ನೀನು ಇವಳ ಮದುವೆ ಆಯ್ತಿ ಅಂತ ನಂಗೆ ಗೊತ್ತಿರಲಿಲ್ಲ. ಅದು ನಿನ್ನ ಹಣೆ ಬರ, ಅದೆಲ್ಲ ನಿನ್ನೆ ಮೊನ್ನೆ ನಡೆದ ಕತೆ. ಈಗ ಮುಖ್ಯವಾದ್ದು ಏನಂದ್ರೆ ಇವತ್ತು ನಾಳೆ, ಇವತ್ತು ಇವಳು ನನ್ನ ಹೆಂಡತಿ, ಅವಳು ತಂಟೆಗೆ ನೀನ್ ಬರೋಲ್ಲ. ನಾಳೆ ನಾಳೆನು ಇವಳು ನನ್ನ ಹೆಂಡತಿ, ಅವಳು ತಂಟೆಗೆ ನೀನ್ ಬರಲ್ಲ. ನಗಬೇಡ ನೀನು, ನೋಡ್ತಿರು ನಿನ್ ಗಂಡ ಇದಾನಲ್ಲ ಆಲೂಗಡ್ಡೆ ತಲೆ, ಅವನ್ನ ಕೊಂದು ನೇಣಾಕ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಅನಿಸ್ಬಿಡ್ತೀನಿ, ಅವಾಗ ಹೆಂಗ್ ನಿಲ್ತೀಯ ನೋಡ್ತೀನಿ ನಾನು. ಓ ಶಿಟ್, ಪೆಟ್ರೋಲ್ ಆಗೋಯ್ತು. ನಿನ್ನೆ ತಾನೇ ಹಾಕ್ಸಿದ್ದೆ. ಸತ್ವಿ, ಎಂಥ ಒಳ್ಳೆ ಜಾಗದಲ್ಲಿ ತಂದು ನಿಲ್ಸಿದ್ಯೋ, ಒಂದ್ ನಾಯಿ ಮರಿನೂ ಇಲ್ಲ, ಈಗ ಏನು ಮಾಡೋದು? ಆಟೋ ಹಿಡ್ಕೊಂಡು ಹೋಗಿ ನೋಡೋಣ. ಆಟೋ ಆಟೋ, ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿದೆ? ಟೌನಲ್ಲೇ, 2 ಕಿಲೋಮೀಟರ್. ಬಾ, ಬೈಕ್ ಇಲ್ಲೇ ಬಿಟ್ಟು ಬರ್ತೀರಾ? ಯಾಕೆ? ಬೈಕು ಅಭ್ಯಾಸ ಆಗ್ಬಿಡುತ್ತೆ. ಇಲ್ಲೇ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ, ಆ ಹಳ್ಳಿ ಜನ ಬದುಕಿರೋದೇ ಈ ರೋಡ್ ನಂಬ್ಕೊಂಡು. ಯಾಕೆ ಅಂದರೆ ಈ ರೋಡಲ್ಲಿ ಆಗೋವಾಗ ಗಾಡಿ ಕೆಟ್ಟೋಗ್ತಿರುತ್ತೆ, ಅದನ್ನ ಪಕ್ಕಕ್ಕೆ ಹಾಕಿರ್ತಾರೆ. ಈ ನನ್ನ ಮಕ್ಕಳು ಪಾರ್ಟ್ಸ್ ಪಾರ್ಟ್ಸ್ ಕಿತ್ಕೊಂಡು ಮಾರ್ಕೊಂಡ್ಬಿಡ್ತಾರೆ. ಮೊನ್ನೆ ದೊಡ್ಡ ಲಾರಿನ ಮಾಯ ಆಗ್ಬಿಡ್ತೀರಿ ಅದಕ್ಕೆ. ಓಕೆ, ನಾನು ಇಲ್ಲೇ ಕಾಯ್ತಿರ್ತೀನಿ, ನೀನು ಹೋಗಿ ಪೆಟ್ರೋಲ್ ತಗೊಂಡ್ ಬಾ. ಹಾಂ, ಇವ್ರು ಇಲ್ಲೇ ಬಿಟ್ಟು ಬರ್ತೀರಾ? ಈ ಹಳ್ಳಿಯವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸರ್, ಲಾರಿನ ಎತ್ಕೊಂಡೋಗಿದ್ದಾರೆ, ನಿಮ್ಮ ಹುಡುಗಿನ ಬಿಟ್ಬಿಡ್ತಾರಾ? ಒಳ್ಳೆ ಕತೆ ಅನ್ಭವಿಸಲೇ ಗೊತ್ತಾಗೋದು. ಡೋಂಟ್ ವರಿ ಅಬೌಟ್ ಮೀ, ನನ್ಗೇನು ಆಗಲ್ಲ ಅಂತ ಹೇಳ್ದೆ ತಾನೆ. ಅವನ್ನ ಪೆಟ್ರೋಲ್ ಬಂಕ್ ಕರ್ಕೊಂಡು ಹೋಗಿ. ನಾನು ನಿಮ್ಮೊಳ್ಳೆ ಪಕ್ಕದ ಮನೆ ಈರಣ್ಣ ಅವನಲ್ಲ, ಅವನಿಗೆ ಒಂದು 200 ರೂಪಾಯಿ ಸಾಲ ಕೊಟ್ಟಿದ್ದೆ ಕಣ್ಲ ಅವನು. ಹೊಸಾಕಿ ಒಬ್ಳೆ ಏನೋ ಇವಳ ಓಡಿಸ್ಕೊಂಬಂದ ಗಾಡಿ. ಸರಿ ಸರಿ, ಇವೆಲ್ಲ ಪಕ್ಕ ಬನ್ನಿ, ಮುಂಚೆ ಮುಖ ನೋಡಿದೆನಲ್ಲ. ಎಂಚನ ಒಬ್ಳೆ ಹೆಂಗ್ ಬಂದ್ಬಿಟ್ಟಿದ್ಯಾ? ನಿನ್ನೆ ಕಾಯ್ತಿದ್ದೆ. ಹಂಗ ಹಂಗಾದ್ರೆ ಬಾ ಮತ್ತೆ ಪದ ಕಡೆ ಹೋಗವಾ. ಏನ್ ಹಂಗ ನೋಡ್ತಿದ್ಯಾ? ಓ ಗಾಡಿನ ನಮ್ಮ ಹುಡುಗರವ್ರಲ್ಲ ನೋಡ್ಕೊಂತಾರೆ, ನೀನ್ ಬಾಚನ. ಆಹಾ, ಒಳ್ಳೆ ಕನ್ಕಾಂಬ್ರ ಇದ್ದಂಗ ಅವಳೆ. ಸಮಯದಲ್ಲೇ ಸಿಕ್ಕಿದ್ರೆ ನಿಲ್ಸಿ ನಿಲ್ಸಿ. ನಿತ್ಯಾ, ನಿತ್ಯಾ, ಏನಾಯ್ತು? ನನಗ್ ಗೊತ್ತಿಲ್ಲ, ಮೆತ್ತಗ್ ನನ್ ಕಡೆನೆ ನಡ್ಕೊಂಡ್ ಬಂದ್ರು, ದಿಢೀರ್ ಅಂತ ಹೀಗಾಯ್ತು. ಮೊದ್ಲು ಎಲ್ಲಿಂದ ಹೋಣ ಬಾ. ಏನ್ ನೋಡ್ತಿದ್ಯಾ? ಬಾ ಕುತ್ಕೋ.